ಅಪರಾಧಿ 11 ವರ್ಷದಿಂದ ಹೇಳ್ತಾ ಬಂದಿದ್ದೇವೆ ಸಂತೋಷ್ ರಾವ್ ಅಪರಾಧಿಯ ಅವನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತದ್ದು ನಾವು ಇವತ್ತಿನವರೆಗೂ ಹೇಳ್ತಾ ಬಂದಿದ್ದೇವೆ ಹಾಗಾದರೆ ಕೊಲೆ ಮಾಡಿದವರು ಯಾರು ಅಪರಾಧಿ ಇರಬೇಕಲ್ಲ ಅಲ್ಲಿ ನಿರಪರಾಧಿ ಅವನು ಅಲ್ಲ ಅಂತ ಆದರೆ ಈಗ ಅತ್ಯಾಚಾರ ಕೊಲೆ ಮಾಡಿ ಅವಳಷ್ಟಿಗೆ ಸಾಯಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಾಡ್ತಾರೆ ಹಾಗಾದರೆ ಕೊಡಬೇಕಲ್ಲ ಅವರು ನಮಗೆ ಉತ್ತರ ಕೊಡಬೇಕಲ್ಲ ಏನು ಪರಮೇಶ್ವರಿಗೆ ಕಣ್ಣು ಕಾಣೋದಿಲ್ಲವಾ ಇಷ್ಟೊಂದು ನಾವು ದಾಖಲೆಯನ್ನು ಕೊಟ್ಟಿದ್ದೇವೆ ಯಾಕೆ ಡಾಕ್ಟರ್ಗಳನ್ನು ಮತ್ತೆ ತನಿಖೆಗಳನ್ನು ತನಿಖೆ ಮಾಡಬಾರದು ಅವರಿಗೆ ಒಂದು ಇವರು ಗೃಹ ಸಚಿವರ ಆಗಿ ಇವತ್ತು ನಮಗೆ ಈ ಮಾತು ಹೇಳ್ತಾರೆ ಅಂದರೆ ನಾವು ಒಂದು ಅವರನ್ನು ಹೋಟು ಕೊಟ್ಟು ಅವರಿಗೆ ಅವನು ಗೆಲ್ಲಿಸಿದ್ದೇವೆ ಈಗ ನಾಚಿಕೆ ಆಗಬೇಕು ಇವರಿಗೆ ಒಂದು ಹೆಣ್ಣು ಕುಲದವರಿಗೆ ಈ ರೀತಿ ಒಂದು ಮುಗಿದ ಹೋದ ಅಧ್ಯಯನ ಅಂತ ಹೇಳ್ತಾರೆ ಒಂದು ಪಾಪದ ಹುಡುಗನನ್ನು ಅಲ್ಲಿ ಅತ್ಯಾಚಾರ ಇವನೇ ಮಾಡಿದಂತ ಹೇಳ್ತಾರಲ್ಲ ಯಾವ ಬಾಯಿಯಲ್ಲಿ ಹೇಳ್ತಾರೆ ಸರ್ ಉತ್ತರ ಕೊಡಲಿ ಅವರಿಗೆ ನಾವು ಇವತ್ತು ಭರವಸೆ ಇಟ್ಟಿದ್ದೆ ಸರ್ಕಾರದ ಮೇಲೆ ಇನ್ನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ ನಮಗೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಆದರೂ ಒಂದು ಸರ್ಕಾರ ಇದೆ ನಾವು ಬೆಲೆದ್ದದೊಂದು ಸರ್ಕಾರ ಇದೆ ಇಲ್ಲಿ ಯಾಕೆ ಈ ರೀತಿ ನಮಗೆ ಮುಗಿದ ಅಧ್ಯಯನ ಅಂತ ಹೇಳ್ತಾರಲ್ಲ ಇವರು ಯಾವ ಬಾಯಿಯಲ್ಲಿ ಹೇಳ್ತಾರೆ ನಾಚಿಕೆ ಆಗಬೇಕು ಅವರಿಗೆ ನಮ್ಮ ಕೈಯಿಂದ ಓಟು ತೆಗೆದುಕೊಂಡು ಇವತ್ತು ಅವರು ಅಲ್ಲಿ ಆ ಕುರ್ಚಿಯಲ್ಲಿ ಕುಳಿತು ಇವತ್ತು ಅಧ್ಯಯನ ಮುಗಿದೆ ಅಂತಾರಲ್ಲ ಇವರಿಗೆ ಎಷ್ಟೋ ಒಂದು ನಮಗೆ ಎಷ್ಟೋ ದೇಶಗಳಿಂದ ನಮಗೆ ಇವತ್ತು ಜನಗಳೆದ್ದಿದ್ದಾರೆ ಇವತ್ತು ಅವರ ಒಂದು ಕಾಲು ಬುಡಕ್ಕೆ ನಾವು ನುಗ್ಗಿದ್ರೆ ಏನು ಮಾಡ್ತಾರೆ ಇವರು ಖಂಡಿತವಾಗಿ ನಾವು ಈ ಹೋರಾಟವನ್ನು ಅವರ ಕಾಲು ಬುಡಕ್ಕೆ ಹೋಗಿ ಹಾಕ್ತೇವೆ ಇಷ್ಟು ಜನ ಸೇರಿ ಅವರ ಪರಮೇಶ್ವರ ಏನು ಅವರದ್ದು ಒಂದು ಇದು ಇದೆ ಅಲ್ಲಿಗೆ ಖಂಡಿತವಾಗಿ ನಾವು ಮುತ್ತಿಗೆ ಹಾಕ್ತೇವೆ ಅನ್ನುವಂಥದ್ದು ಈ ಮೂಲಕ ನಾನು ಕೇಳ್ತಾ ಇದ್ದೇನೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ